ನಮಸ್ಕಾರ, ಅಗ್ರ ರಾಷ್ಟೀಯ ವಾರ್ತೆಗೆ ಸ್ವಾಗತ. ನಾನು ನವಿತಾ ಜೈನ್. ಈಗ ಟಾಪ್ ಸ್ಟೋರೀಸ್. ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟ ಸಿದ್ದರಾಮಯ್ಯ ಮೈಸೂರಲ್ಲಿ ತಮ್ಮದೇ ಪಕ್ಷದ ಅಭ್ಯರ್ಥಿ ಹಾಕೋಕೆ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಜೆಡಿಎಸ್ ಮಾತ್ರ ಮೈಸೂರಿನ ಮೇಲೆ ಆಸೆ ಇಟ್ಕೊಂಡಿದೆ. ಆದ್ರೆ ಕಡ್ಡಿ ಮುಂದಿದ್ದಂತೆ ಮೈಸೂರು ನಮ್ಮದೇ ಅಂತ ಹೇಳುವ ಮೂಲಕ ಒಂದೇ ಕಲ್ಲಿನಲ್ಲಿ ಸಿದ್ದರಾಮಯ್ಯ ಎರಡು ಹಕ್ಕಿ ಹೊಡೆದಿದ್ದಾರೆ. ಕಾಂಗ್ರೆಸ್ಸು ಜೆಡಿಎಸ್ಸು ಮೈತ್ರಿ ಆದರೆ ದೇವೇಗೌಡರೇ ನಮಗೆ ಅಭ್ಯರ್ಥಿ ಆಗಬೇಕು ಅನ್ನೋದು ಎಲ್ಲ ಜನರ ಇಚ್ಛೆ. ಕಾಂಗ್ರೆಸ್ಸು ಜೆಡಿಎಸ್ಸು ಮೈತ್ರಿ ಆಗಿದೆ ಅಂತ ಗೊತ್ತಾಗದೆ ಯಾವಾಗ ಅಭ್ಯರ್ಥಿಗಳನ್ನ ಒಟ್ಟಾರೆ 28 ಅಭ್ಯರ್ಥಿಗಳನ್ನ ಜೆಡಿಎಸ್ಗೆಷ್ಟು ಕಾಂಗ್ರೆಸ್ಗೆಷ್ಟು ಅಂತ ಅನೌನ್ಸ್ ಮಾಡೋ ದಿನ ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ಈ ಬಾರಿ ಜೆಡಿಎಸ್ಗೆ ಬಿಟ್ಕೊಡಿ, ದೇವೇಗೌಡರೇ ನಿಲ್ಲಿಸಿ ಅಂತ ನಮ್ಮ ಮನವಿ ಇದೆ. ಹೌದು, ಜೆಟಿ ದೇವೇಗೌಡ ಹಾಗೂ ಸಿದ್ದರಾಮಯ್ಯನವರ ಈ ಮಾತುಗಳನ್ನು ಕೇಳಿದ್ರೆ ಮೈಸೂರು ಪಕ್ಕಾ ಕಾಂಗ್ರೆಸ್ಗೆ ಅನ್ನಿಸ್ತಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಪಕ್ಕಾ ಪ್ಲಾನ್ ಮಾಡಿದ್ದಾರೆ. ಮಂಡ್ಯವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ರೆ ಮೈಸೂರು ಕಾಂಗ್ರೆಸ್ಗೆ ಎಂಬ ಪಕ್ಕಾ ಲೆಕ್ಕಾಚಾರ ಸಿದ್ದರಾಮಯ್ಯನವರದ್ದು. ಇದೇ ಕಾರಣಕ್ಕೆ ಇನ್ನು ಮೈತ್ರಿ ಬಗ್ಗೆ ಚರ್ಚೆ ನಡೆದಿಲ್ಲ. ಮೈತ್ರಿಯಾದ್ರೆ ದೇವೇಗೌಡರು ಅಭ್ಯರ್ಥಿ ಅಂತ ಜೆಡಿಎಸ್ನವರು ಪಟಾಕಿ ಹಾರಿಸುತ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಮಾತ್ರ ಮೈಸೂರನ್ನ ಜೆಡಿಎಸ್ಗೆ ಬಿಟ್ಟುಕೊಡೋಕೆ ರೆಡಿ ಇಲ್ಲ. ಒಂದೇ ಕಲ್ಲಿಗೆ ಎರಡು ಹಕ್ಕಿ ಫಿಕ್ಸ್. ಮೈಸೂರಿಗೆ ವಿಜಯ್ ಶಂಕರ್ ಅಭ್ಯರ್ಥಿ. ತವರು ಜಿಲ್ಲೆಯನ್ನ ಜೆಡಿಎಸ್ಗೆ ಬಿಟ್ಟುಕೊಡೋ ಬದಲು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಸೈಲೆಂಟ್ ಆಗಿ ಪ್ಲಾನ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯ. ಮೈಸೂರು ಲೋಕಸಭೆ ಟಿಕೆಟ್ ಕಾಂಗ್ರೆಸ್ಗೆ ಸಿಕ್ಕರೆ ವಿಜಯ್ ಶಂಕರ್ ಕಾಂಗ್ರೆಸ್ ಅಭ್ಯರ್ಥಿ ಆಗುವುದು ಬಹುತೇಕ ಖಚಿತ ಎನ್ನಲಾಗ್ತಿದೆ. ದೇವೇಗೌಡರು ಬೆಂಗಳೂರು ಉತ್ತರವೋ ಮೈಸೂರೋ ಎಂಬ ಗೊಂದಲದಲ್ಲಿದ್ದು ಎಲ್ಲಿಂದ ಸ್ಪರ್ಧೆ ಮಾಡುತ್ತಾರೆ ಅನ್ನೋದು ದೋಸ್ತಿ ನಾಯಕರಲ್ಲಿ ಚಿಂತೆಗೆ ಕಾರಣವಾಗಿದೆ. ಮೈಸೂರಲ್ಲಿ ಒಕ್ಕಲಿಗ ಓಟುಗಳು ವಿಭಜನೆ ಆಗೋ ಸಾಧ್ಯತೆ ಇದೆ. ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡರು ತಮ್ಮ ಮಗನ ರಾಜಕೀಯ ಭವಿಷ್ಯದ ಕಾರಣದಿಂದ ನಿಖಿಲ್ಗೆ ಒಳಗೊಳಗೆ ಸಹಕಾರ ನೀಡದೇ ಇರಬಹುದು. ಇನ್ನು ಪ್ರತಾಪ್ ಸಿಂಹ ಎದುರು ನಿಖಿಲ್ ಗೆಲುವು ಕಷ್ಟವಾಗಬಹುದು. ಕಾಂಗ್ರೆಸ್ ಒಳ ರಾಜಕಾರಣವು ಮುಳ್ಳಾಗಬಹುದು. ಇದೇ ಕಾರಣಕ್ಕೆ ನಿಖಿಲ್ಗೆ ಮಂಡ್ಯ ಟಿಕೆಟ್ ಘೋಷಣೆಯಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮಂಡ್ಯ ಲೋಕಸಭೆ ಟಿಕೆಟ್ ಸುಮಲತಾಗಿಲ್ಲ ಅಂತ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಸುಮಲತಾ ಏಕಾಂಗಿ ಹೋರಾಟದ ಸರ್ಕಸ್ ಜೋರಾಗಿದೆ. ಇನ್ನು ನಿಖಿಲ್ ಕೂಡ ಮಂಡ್ಯದಲ್ಲಿ ಬಾಡಿಗೆ ಮನೆ ಮಾಡೋಕೆ ಮುಂದಾಗಿದ್ದಾರೆ. ಸುಮಲತಾಗೆ ಇಡೀ ಚಿತ್ರರಂಗವೇ ಬೆನ್ನಿಗೆ ನಿಂತಿದೆ. ಈ ನಡುವೆ ಬಿಜೆಪಿ ಸುಮಲತಾಗೆ ಗಾಳ ಹಾಕ್ತಿದೆ ಅನ್ನುವ ಮಾತು ಕೇಳಿ ಬರ್ತಿದೆ. ನಮ್ಮ ಪಾರ್ಟಿಯಿಂದ ಟಿಕೆಟ್ ಕೊಡಕ್ಕೆ ಕಷ್ಟ ಆಗ್ಬಿಟ್ಟದೆ. ಯಾಕಂತಂದ್ರೆ ಮಂಡ್ಯ ಜೆಡಿಎಸ್ ನವರು ಬಿಡಬೇಕಾಗುತ್ತೆ, ಬಿಕಾಸ್ ಸಿಟ್ಟಿಂಗ್ ಮೆಂಬರ್ ಇದ್ದಾರೆ. ಅದರಿಂದ ಅದು ಪ್ರಶ್ನೆ ಬರಲ್ಲ, ಸುಮಲತಾ ಕೂಡ ಪ್ರಶ್ನೆ ಬರಲ್ಲ. ಸುಮಲತಾ ಆಗಿಲ್ಲ ಮಂಡ್ಯ ಟಿಕೆಟ್. ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ. ರಾಜಕೀಯ ಪಡಸಾಲೆಯಲ್ಲಿನ ನಿರೀಕ್ಷೆಯಂತೆ ಅಂಬರೀಷ್ ಪತ್ನಿ ಸುಮಲತಾಗೆ ಮಂಡ್ಯದ ಟಿಕೆಟ್ ಇಲ್ಲ ಅಂತ ಸಮನ್ವಯ ಸಮಿತಿ ಅಧ್ಯಕ್ಷ ಮಾಜಿ ಸಿಎಂ ಸಿದ್ದರಾಮಯ್ಯ ಹುಬ್ಬಳ್ಳಿಯಲ್ಲಿ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಪಕ್ಷೇತರರಾಗಿ ಕಣಕ್ಕಿಳಿಯೋದು ಅವರ ವೈಯಕ್ತಿಕ ವಿಚಾರ ಅಂತಾನು ಹೇಳೋ ಮೂಲಕ ಸುಮಲತಾಗಿದ್ದ ಸ್ವಲ್ಪ ಆಸೆಗೆ ಎಳ್ಳು ನೀರು ಬಿಟ್ಟಿದ್ದಾರೆ. ಈ ಮೂಲಕ ದೋಸ್ತಿ ಅಭ್ಯರ್ಥಿಯಾಗಿ ಸಿಎಂ ಮಗ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿಯೋದು ಪಕ್ಕಾ ಆಗಿದೆ. ಪ್ರಚಾರಕ್ಕೆ ಸುಮಾ ಫೋಟೋಶೂಟ್. ಚಲುವರಾಯಸ್ವಾಮಿ ಬೆಂಬಲ ಕೇಳಿದ ಸುಮಾ. ಈ ನಡುವೆ ಸುಮಲತಾ ಮಂಡ್ಯದಲ್ಲಿ ತಮ್ಮ ವೋಟ್ ಬ್ಯಾಂಕ್ ಗಟ್ಟಿ ಮಾಡಿಕೊಳ್ಳೋ ಸರ್ಕಸ್ ಮುಂದುವರೆಸಿದ್ದಾರೆ. ಏಕಾಂಗಿಯಾಗಿ ಚುನಾವಣೆಗೆ ನಿಲ್ಲೋಕೆ ಈಗಾಗಲೇ ಫೋಟೋಶೂಟ್ ಕೂಡ ಮಾಡಿಸಿದ್ದಾರೆ. ಇನ್ನು ಚಲುವರಾಯಸ್ವಾಮಿ ಅವರನ್ನ ಭೇಟಿ ಮಾಡಿ ಸುಮಲತಾ ಬೆಂಬಲ ಕೇಳಿದ್ದಾರೆ ಎನ್ನಲಾಗಿದೆ. ಸುಮಲತಾಗೆ ಚಿತ್ರರಂಗದ ಬೆಂಬಲ. ದರ್ಶನ್ ಯಶ್ ರಾಕ್ ಲೈನ್ ಪ್ರಚಾರ. ಸುಮಲತಾ ಏಕಾಂಗಿಯಾಗಿ ಅಖಾಡಕ್ಕೆ ಇಳಿದ್ರೆ ಚಿತ್ರರಂಗದ ಗಣ್ಯರು ಸಾಥ್ ನೀಡಲಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್, ಚಿರಂಜೀವಿ ಸುಮಲತಾ ಬೆನ್ನಿಗಿದ್ದಾರೆ. ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಜೊತೆ ದರ್ಶನ್, ಯಶ್, ರವಿಚಂದ್ರನ್, ನೆನಪಿರಲಿ ಪ್ರೇಮ್ ಬೆಂಬಲವನ್ನ ನೀಡಿ ಸುಮಾ ಪರ ಪ್ರಚಾರ ಮಾಡಲಿದ್ದಾರೆ. ಸದ್ಯದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವರನ್ನು ಸುಮಲತಾ ಭೇಟಿ ಮಾಡಲಿದ್ದಾರೆ ಎನ್ನಲಾಗಿದೆ. ಸುಮಲತಾಗೆ ಬಿಜೆಪಿ ನಾಯಕರ ಗಾಳ. ಅಶೋಕ್ ಮೂಲಕ ಸುಮಲತಾ ಮನವೊಲಿಕೆ.
ಈ ನಡುವೆ ಸುಮಲತಾರನ್ನ ಬಿಜೆಪಿಗೆ ಕರೆತರೋ ಸಿದ್ಧತೆ ನಡೀತಾ ಇದೆ. ಮಾಜಿ ಡಿಸಿಎಂ ಆರ್ ಅಶೋಕ್ ಮೂಲಕ ಮನವೊಲಿಸಿ ಬಿಜೆಪಿಗೆ ಸೆಳೆಯೋ ಸರ್ಕಸ್ ಆಗ್ತಿದೆ ಎನ್ನಲಾಗಿದೆ. ಒಂದ್ ವೇಳೆ ಬರದೇ ಇದ್ರೆ ಆಂತರಿಕ ಬೆಂಬಲ ನೀಡೋದಕ್ಕೆ ಬಿಜೆಪಿ ತೀರ್ಮಾನಿಸಿದೆ ಎನ್ನಲಾಗಿದೆ. ಮಂಡ್ಯದಲ್ಲಿ ನಿಖಿಲ್ ಬಾಡಿಗೆ ಮನೆ, ಮಗನ ಪರ ಅಮ್ಮ ಅನಿತಾ ಬ್ಯಾಟಿಂಗ್. ಇನ್ನು ಸುಮಲತಾ ಪ್ರತಿಸ್ಪರ್ಧಿ ನಿಖಿಲ್ ಮಂಡ್ಯದಲ್ಲಿ ಬಾಡಿಗೆ ಮನೆ ಮಾಡೋಕೆ ಮುಂದಾಗಿದ್ದಾರೆ. ಈಗಾಗಲೇ 4 ಬೆಡ್ರೂಮ್ ಇರೋ ಕಾರ್ಯಕರ್ತರ ಮನೆಯೊಂದನ್ನ ನೋಡಿದ್ದಾರೆ. 7 ಜಮೀನನ್ನ ನೋಡಿದ್ದು ಮುಂದಿನ ದಿನಗಳಲ್ಲಿ ಒಂದು ಸ್ವಂತ ಮನೆಯನ್ನು ಕಟ್ಟೋಕೆ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ. ಈ ನಡುವೆ ಕುಟುಂಬ ರಾಜಕಾರಣ ಅಂತ ಕಾಲೆಳೆಯೋರಿಗೆ ಸಿಎಂ ಪತ್ನಿ ಅನಿತಾ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಅಲ್ಲದೆ ಮದ್ದೂರಿನ ಶಿಂಶಾ ಹೊಳೆ ಬಳಿ ಇರುವ ಹೊಳೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮಗನ ಗೆಲುವಿಗಾಗಿ ವಿಶೇಷ ಪೂಜೆ ಮಾಡಿಸಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಸಿಎಂ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಚುನಾವಣೆಗೆ ಸ್ಪರ್ಧಿಸಬಹುದು ಎಂದಿದ್ದಾರೆ. ಕುಟುಂಬ ರಾಜಕಾರಣ ಎಲ್ಲಿಲ್ಲ, ಎಲ್ಲ ಕಡೆ ಇದೆ. ದೇವೇಗೌಡರು ಮನೆಯವ್ರದ್ದು ಆಮೇಲೆ ನಾವೇನು ಹಿಂಬಾಗ್ಲಿಂದ ರಾಜಕೀಯ ಮಾಡ್ತಾ ಇಲ್ಲ. ನಾವು ನೇರವಾಗಿ ಜನರ ಮುಂದೆ ಹೋಗಿ ಓಟ್ ಹಾಕಿಸ್ಕೊಂಡು ನಾವು ಗೆದ್ದು ಬರ್ತಾ ಇರೋದು. ಅದನ್ನ ಟೀಕೆ ಮಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ. ಇವತ್ತು ದೇಶದ ವ್ಯವಸ್ಥೆಯಲ್ಲಿ ಇರತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಯಾರೇ ಬೇಕಾದರೂ ಚುನಾವಣೆಗೆ ನಿಲ್ತಕ್ಕಂಥ ಒಂದು ಅಧಿಕಾರಿಗಳು ಹಕ್ಕುಗಳಿದ್ದಾವೆ. ಈ ನಡುವೆ ಅಂಬರೀಷ್ ಅಭಿಮಾನಿಯೊಬ್ಬ ಸೆಲ್ಫಿ ವಿಡಿಯೋ ಮಾಡಿ, ಗೌಡರ ಕುಟುಂಬದ ರಾಜಕಾರಣ ಸರಿಯಲ್ಲ, ಮಂಡ್ಯದಲ್ಲಿ ಬೇರೆ ಯಾರು ಅಭ್ಯರ್ಥಿ ಇರಲಿಲ್ವಾ ಅಂತ ಕಾಲೆಳೆದಿದ್ದಾರೆ. ಮೊದಲನೇದು, ನಿಮ್ಮಲ್ಲಿ ಇನ್ಯಾರು MP ಟಿಕೆಟ್ ಆಕಾಂಕ್ಷಿಗಳಿರಲಿಲ್ವಾ, ಇನ್ಯಾರು ಗೌಡರುಗಳಿರಲಿಲ್ವಾ, ಇನ್ಯಾರು ನಿಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಿರಲಿಲ್ವಾ, ಅವ್ರಿಗೆ ಟಿಕೆಟ್ ಕೊಡ್ಬೋದಾಯ್ತು? ನಿಖಿಲ್ ಕುಮಾರಸ್ವಾಮಿನೇ ಕರ್ಕೊಬಂದು ನಿಲ್ಲಿಸಿ ಗೆಲ್ಲಿಸುವಂಥ ಅವಶ್ಯಕತೆ ಇತ್ತ? ಇನ್ನು JDS ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕ್ರಾಂತಿ ಸಿಂಹ ಎಂಬಾತ ದೇವೇಗೌಡರ ಕುಟುಂಬಕ್ಕೆ ಸಟ್ಟು ಹೊಡೆದಿದ್ದು, ಜಿಲ್ಲೆಯಲ್ಲಿರುವ ಯಾವ ನಾಯಕರನ್ನೂ ಬೆಳೆಸೋದಕ್ಕೆ ಕುಮಾರಸ್ವಾಮಿ ಬಿಡ್ತಿಲ್ಲ, ನಾನೇ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸ್ತೀನಿ ಎಂದಿದ್ದಾರೆ. ಒಟ್ಟಿನಲ್ಲಿ ದಿನೇ ದಿನೇ ಮಂಡ್ಯ ರಾಜಕೀಯ ಅಖಾಡ ರಂಗೇರ್ತಾ ಇದೆ. ಸುಮಲತಾ ಅಧಿಕೃತ ಘೋಷಣೆಯ ಬಳಿಕ ಇನ್ನಷ್ಟು ಕಾವೇರಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕಾಂಗ್ರೆಸ್ JDS ನಡುವೆ ಲೋಕಸಭೆ ಸೀಟು ಹಂಚಿಕೆ ಇನ್ನೂ ಕಗ್ಗಂಟಾಗಿದೆ. JDS 12 ಕ್ಷೇತ್ರ ಕೇಳ್ತಾ ಇದೆ, ಆದರೆ ಕಾಂಗ್ರೆಸ್ನವರು 8 ಕ್ಷೇತ್ರ ಬಿಟ್ಕೊಡ್ತೀವಿ ಅಂತಿದ್ದಾರೆ. ಹೀಗಾಗಿ ನಾಳೆ ಡೈರೆಕ್ಟ್ ಆಗಿ ದೇವೇಗೌಡರು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನ ದೆಹಲಿಯಲ್ಲಿ ಭೇಟಿ ಮಾಡಿ ಸೀಟು ಹಂಚಿಕೆ ಬಗ್ಗೆ ಚರ್ಚಿಸಲಿದ್ದಾರೆ. ಇವತ್ತು ರಾತ್ರಿ ದೆಹಲಿಗೆ ತೆರಳಲಿದ್ದು ನಾಳೆ ಸೀಟು ಹಂಚಿಕೆ ಬಿಕ್ಕಟ್ಟು ಬಗ್ಗೆ ಹರಿತೋ ಅಥವಾ ಇಲ್ವೋ ಅನ್ನೋದನ್ನ ನೋಡಬೇಕಿದೆ. ಗಾಂಧಿ ಕೊಂದ ಗೋಡ್ಸೆ ಬಗ್ಗೆ ಕೆಲವರು ಮಾತಾಡ್ತಾರೆ, ಅಂಥವರು ಈ ದೇಶದಲ್ಲಿ ಇರಬಾರ್ದು, ನಿಮಗೆ ತಾಕತ್ತಿದ್ರೆ ಮೋದಿಗೆ ಗುಂಡಿಕ್ಕಿ ಸಾಯಿಸಿ. ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದ ತಿಂಗಳ ಹಿಂದಿನ ಮತ್ತೊಂದು ಈಗ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಫೈಟ್ಗೆ ಕಾರಣವಾಗಿದೆ, ಕಾನೂನು ಸಮರಕ್ಕೂ ವೇದಿಕೆಯಾಗಿದೆ. ನಮ್ಮ ಗಾಂಧೀಜಿ ಅವರನ್ನ ಕೊಲೆ ಮಾಡಿದಂತ ನಾಥಾರಾಮ್ ಗೋಡ್ಸೆ ಬಗ್ಗೆ ಮಾತಾಡ್ತಾರೆ ಇವತ್ತು, ಅಂತವರು ಈ ದೇಶದಲ್ಲಿ ಇರಬಾರದು ಸ್ನೇಹಿತರೆ. ಅವರೇನಾದರೂ ಈ ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಕ್ ಹೊರಟ್ರೆ ಬಹುಶಃ ನಿಮಗೆ ತಾಕತ್ತಿದ್ರೆ ನಿಮ್ಮ ಮೋದಿ ಅವರನ್ನ ಗುಂಡಿಟ್ಟು ಸಾಯಿಸ್ರಿ, ಈ ದೇಶದಲ್ಲಿ ಬೇರೆ ಯಾರು ನೀವು ಸಾಯಿಸಕ್ ಹೋಗ್ಬೇಡಿ ಇವತ್ತು ಅಂತ ಮಾತನ್ನು ಹೇಳಿ. ಕಳೆದ ಫೆಬ್ರವರಿ 4 ಮಾಜಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಸಮಾರಂಭವೊಂದರಲ್ಲಿ ಆಡಿದ ಮಾತಿದು. ಗಾಂಧಿ ಕೊಂದ ಗೂಡ್ಸೆ ಬಗ್ಗೆ ಮಾತನಾಡ್ತಾರೆ, ಅಂಥವರು ಈ ದೇಶದಲ್ಲಿ ಇರಬಾರ್ದು, ನಿಮ್ಗೆ ತಾಕತ್ತಿದ್ರೆ ಮೋದಿಗೆ ಗುಂಡಿಕ್ಕಿ ಸಾಯಿಸಿ, ಈ ದೇಶದಲ್ಲಿ ಬೇರೆ ಯಾರನ್ನೂ ಸಾಯಿಸಬೇಡಿ ಅಂದ್ಬಿಟ್ಟಿದ್ರು. ತಿಂಗಳ ಹಿಂದಿನ ಬೇಳೂರು ಗೋಪಾಲಕೃಷ್ಣ ಅವರ ಹೇಳಿಕೆಯನ್ನ ಬಿಜೆಪಿ ಈಗ ಟ್ವೀಟ್ ಮಾಡಿ ಸಂಚಲನ ಮೂಡಿಸಿದೆ. ಅಲ್ಲದೆ ಮತ್ತೊಂದು ಟ್ವೀಟ್ ಮಾಡಿರೋ ಕರ್ನಾಟಕ ಬಿಜೆಪಿ ರಾಹುಲ್ ಗಾಂಧಿಯನ್ನ ಟ್ಯಾಗ್ ಮಾಡಿದೆ. ದ್ವೇಷದ ರಾಜಕಾರಣ ಬೆಂಬಲಿಸಲ್ಲ ಅಂದಿದ್ರಿ ರಾಹುಲ್ ಗಾಂಧಿ, ಆದ್ರೆ ನಿಮ್ಮ ಪಕ್ಷದ ನಾಯಕ ಇಂಥ ಹೇಳಿಕೆ ನೀಡಿದ್ದಾರೆ, ನಿಮ್ಮ ಮುಖಂಡನ ವಿರುದ್ಧ ಕ್ರಮ ಕೈಗೊಳ್ತೀರಾ ಅಂತ ಪ್ರಶ್ನೆ ಮಾಡಿದೆ. ಆದ್ರೆ ಒಂದು ತಿಂಗಳಿಂದ ವಿಡಿಯೋ ನೋಡಿಯೂ ನೀವೇನ್ ಮಾಡ್ತಿದ್ರಿ ಅಂತ ಕಾಂಗ್ರೆಸ್ ತಿರುಗೇಟು ನೀಡಿದೆ. ಕಾಂಗ್ರೆಸ್ ಪಾರ್ಟಿನವ್ರು ಯಾಕ್ರಿ ಕೊಟ್ಟೆ ಅವ್ರು ಇಲ್ಲಿ ತನಕ ಕಂಪ್ಲೇಂಟ್ ಲಾಡ್ಜ್ ಮಾಡಿಲ್ಲ? ಮೋದಿ ಅವ್ರ ಏನ್ ಬರೀ ಬಿಜೆಪಿ ಅವ್ರಿಗ ಪ್ರಧಾನಮಂತ್ರಿ ಯಾರ್ರಿ ನಿಮ್ಗೆ ಕಾನೂನು ಹೇಳ್ಕೊಟ್ಟವ್ರು? ಒಬ್ಬ ವ್ಯಕ್ತಿನ ಕೊಲ್ಲಬಹುದೇನ್ರಿ? ಕೊಲ್ಲಿ ಅಂತ ಹೇಳಿಕೆ ಕೊಡ್ಬೋದೇನ್ರಿ? ಒಂದ್ ವೇಳೆ ಅವ್ರು ಆ ರೀತಿ ಹೇಳಿಕೆ ಕೊಟ್ಟಿದ್ರೆ ಅವತ್ತು ಯಾರನ್ನಾದ್ರೂ ಕೂಡ ನಾವು ಹತ್ಯೆ ಮಾಡ್ತೀವಿ, ಮಾಡ್ಲಿಕ್ಕೆ ಉದ್ದೇಶ ಮಾಡಿದ್ರೆ ಒಳ್ಳೇದಿತ್ತು, ಇವೆಲ್ಲವೂ ಕೂಡ ಈ ಸಂಸ್ಕೃತಿ ಒಳ್ಳೇದಲ್ಲ. ನಾನು ಅದನ್ನ ವೈಯಕ್ತಿಕವಾಗಿ ಇವತ್ತು ದಿವಸ ನಾನು ಗೃಹ ಸಚಿವನಾಗಿ ನಾನು ಅದನ್ನು ಖಂಡನೆ ಮಾಡ್ತೇನೆ. ಒಳ್ಳೆಯ ಬೆಳವಣಿಗೆ ಅಂತೂ ಅಲ್ಲ. ಯಾಕೆ ಅಂತ ಮಾತುಗಳನ್ನು ಆಡ್ತಾರೆ ನನಗೆ ಅರ್ಥ ಆಗೋದಿಲ್ಲ. ರಾಜಕೀಯವಾಗಿ ಸೈದ್ಧಾಂತಿಕವಾಗಿ ನಾವು ಅವ್ರನ್ನ ವಿರುದ್ಧ ಮಾಡಬಹುದು, ಆದರೆ ಅವರು ನಮ್ಮ ಪ್ರಧಾನಮಂತ್ರಿಗಳಿದ್ದಾರೆ, ಆ ರೀತಿ ಮಾತು ಸಲ್ಲದು.
ಇನ್ನು ಈ ಹಳೆ ವಿಡಿಯೋವನ್ನ ನಗರ ಪೊಲೀಸ್ ಆಯುಕ್ತರಿಗೆ ಟ್ಯಾಗ್ ಮಾಡಿ ದೂರು ನೀಡಲಾಗಿದೆ. ಹೇಳಿಕೆಯನ್ನ ಕೇಳಿ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ ಅಂತ ನ್ಯೂಸ್ 18ಗೆ ಪೊಲೀಸ್ ಕಮಿಷನರ್ ಸುನೀಲ್ ಕುಮಾರ್ ಹೇಳಿದ್ದಾರೆ. ಒಟ್ಟಿನಲ್ಲಿ ಲೋಕಸಭೆ ಎಲೆಕ್ಷನ್ ಹೊತ್ತಲ್ಲಿ ಹಳೆ ಸ್ಟೇಟ್ಮೆಂಟ್ಗಳೆಲ್ಲ ಹೊಸ ವಿವಾದ ಎಬ್ಬಿಸ್ತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮೋದಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದ್ದ ಬೇಳೂರು ಗೋಪಾಲಕೃಷ್ಣ ಅವರಿಗೆ ನ್ಯೂಸ್ ಸ್ಟುಡಿಯೋದಲ್ಲಿನ ಚರ್ಚೆ ವೇಳೆ ಬಿಜೆಪಿಗರು ಬೆವರಿಳಿಸಿದ್ರು. ಇದಾದ ಮೇಲೆ ಕೊನೆಗೂ ಕ್ಷಮೆ ಕೇಳಿದ್ದಾರೆ ಬೇಳೂರು. ಇದು ಬೇರೆ ತರ ಅರ್ಥ ಮಾಡಿಕೊಂಡು ಇದನ್ನ ಗೊಂದಲ ಮಾಡಿದಂಥದ್ದು ಮಾಡಿದ್ದಾರೆ, ಅದು ನಾನು ಒಪ್ಪದಲ್ಲ. ಯಾಕಂದ್ರೆ ದೇಶದ ಪ್ರಧಾನಿಗಳಿಗೆ ಗೌರವ ಕೊಡುವಂಥ ಕೆಲಸ ನಮಗೂ ಇದೆ, ಎಲ್ರಿಗೂ ಇದೆ. ನಾನು ವೇದಿಕೆಯಲ್ಲಿ ಅವತ್ತೇ ಹೇಳಿದ್ದೀನಿ, ಅವತ್ತು ಮೀಡಿಯಾ ಇತ್ತು, ನಿಮ್ಮ ಪ್ರಶ್ನವರಿದ್ದರು, ಎಲ್ಲರಿದ್ರಿಗೂ ನಾನು ಹೇಳಿರೋದು, ನಾನು ಹೇಳಿದ್ದೇನೆ, ನಾನು ಕ್ಷಮೆ ಕೇಳಿದ್ನಲ್ಲ. ನಾನು ಹಾಗೇನಾದ್ರೂ ಇದ್ರೆ ಖಂಡಿತ ನಾನು ಕ್ಷಮೆ ಕೇಳ್ತೇನೆ ಅಂತ ಹೇಳಿದ್ದೀನಿ. ನಾನು ದೇಶದ ಪ್ರಧಾನಿ ಕ್ಷಮೆ ಕೇಳೋಕ್ಕೆ ಏನು ತಪ್ಪಿಲ್ಲ ಬಿಡಿ, ಅದೆಲ್ಲ ಎರಡು ಮಾತಿಲ್ಲ. ಆ ಥರ ಹೇಳಿದೆ, ನಾನು ಕ್ಷಮೆ ಕೇಳ್ತೇನೆ ಅಂತ ಹೇಳಿದ್ದೀನಿ ನಾನು. ಲೋಕಸಭೆ ಚುನಾವಣೆ ರಂಗೇರ್ತಿದ್ದಂತೆ ಪ್ರಚಾರದ ಅಬ್ಬರ ಜೋರಾಗಿದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಕಲಬುರಗಿಗೆ ಆಗಮಿಸಲಿದ್ದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಬಿಜೆಪಿ ಸಮಾವೇಶ ಉದ್ಘಾಟನೆ ಬಳಿಕ ಖರ್ಗೆಗೆ ಟಾಂಗ್ ಕೊಡುವ ಸಾಧ್ಯತೆ ಇದೆ. ಈ ನಡುವೆ ನಾಳೆ ಉಮೇಶ್ ಜಾಧವ್ ಬಿಜೆಪಿ ಸೇರುವುದು ಡೌಟ್ ಎನ್ನಲಾಗಿದೆ. ಖರ್ಗೆ ಕೋಟೆಗೆ ನಾಳೆ ಮೋದಿ ಲಗ್ಗೆ, ನಾಳೆ ಜಾಧವ್ ಬಿಜೆಪಿ ಸೇರ್ಪಡೆ ಡೌಟ್. ಸೋಲಿಲ್ಲದ ಸರದಾರ ಮಲ್ಲಿಕಾರ್ಜುನ ಖರ್ಗೆ ಅವರ ಕೋಟೆಗೆ ನಾಳೆ ಪ್ರಧಾನಿ ಮೋದಿ ಲಗ್ಗೆ ಇಡ್ತಿದ್ದಾರೆ. ಖರ್ಗೆಯನ್ನ ಸೋಲಿಸಲು ಈಗಾಗಲೇ ಉಮೇಶ್ ಜಾಧವ್ಗೆ ಗಾಳ ಹಾಕಿದ್ದಾರೆ. ಉಮೇಶ್ ಜಾಧವ್ ಗೆಲ್ಲಿಸುವ ಹೊಣೆಯನ್ನ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ನೀಡಲಾಗಿದೆ ಎನ್ನಲಾಗಿದೆ. ಉಮೇಶ್ ಜಾಧವ್ ಕಾಂಗ್ರೆಸ್ಗೆ ನೀಡಿರೋ ರಾಜೀನಾಮೆ ಇನ್ನೂ ಅಂಗೀಕಾರವಾಗಿಲ್ಲ. ಹೀಗಾಗಿ ನಾಳೆ ಉಮೇಶ್ ಜಾಧವ್ ಮೋದಿ ಸಮ್ಮುಖದಲ್ಲಿ ಬಿಜೆಪಿ ಸೇರೋದು ಡೌಟ್ ಆಗಿದೆ. ಉಮೇಶ್ ಜಾಧವ್ ಪಕ್ಷ ಸೇರ್ಪಡೆ ಬಗ್ಗೆ ಮಾಹಿತಿ ಇಲ್ಲ ಅಂದಿದ್ದಾರೆ ಯಡಿಯೂರಪ್ಪ. ಇನ್ನು ನಾಳೆ ಮೋದಿ ಎಷ್ಟು ಗಂಟೆಗೆ ಬರ್ತಾರೆ, ಏನೆಲ್ಲ ಕಾರ್ಯಕ್ರಮಗಳು ಇವೆ ಅನ್ನೋದನ್ನ ನೋಡೋದಾದ್ರೆ, ನಾಳೆ ಬೀದರ್ಗೆ ವಿಶೇಷ ವಿಮಾನದ ಮೂಲಕ ಆಗಮಿಸುವ ಮೋದಿ 11:35ಕ್ಕೆ ಹೆಲಿಕಾಪ್ಟರ್ ಮೂಲಕ ಕಲಬುರಗಿಗೆ ಬರಲಿದ್ದಾರೆ. 12 ಗಂಟೆಗೆ ನೂತನ ವಿದ್ಯಾಲಯದ ಮೈದಾನದಲ್ಲಿ ಆಯೋಜಿಸಿರೋ ಬಿಜೆಪಿ ಸಮಾವೇಶದಲ್ಲಿ ಆಯುಷ್ಮಾನ್ ಭಾರತ್ ಫಲಾನುಭವಿಗಳ ಜೊತೆ ಸಂವಾದ ನಡೆಸಲಿದ್ದಾರೆ. ಇದೇ ವೇಳೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮಾಡಲಿದ್ದಾರೆ. ಮೋದಿ ಸಮಾವೇಶದ ಸಿದ್ಧತೆಗಳ ಪರಿಶೀಲನೆಯ ಬಳಿಕ ಮಾತನಾಡಿದ ಬಿಎಸ್ವೈ, ರಾಜ್ಯದಲ್ಲಿ 22 ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲಲಿದೆ ಅಂತ ಹೇಳಿದ್ರು. ಮೋದಿ ಆಗಮನದ ಹಿನ್ನೆಲೆಯಲ್ಲಿ ಇಡೀ ಕಲಬುರಗಿಯಲ್ಲಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ಕೆಲವು ಸಂಚಾರಿ ಮಾರ್ಗಗಳನ್ನು ಬದಲಾಯಿಸಲಾಗಿದೆ. ಸಮಾವೇಶ ಮುಗಿತಾ ಇದ್ದ ಹಾಗೆ ಹೆಲಿಕಾಪ್ಟರ್ ಮೂಲಕ ಬೀದರ್ಗೆ ಪ್ರಯಾಣ ಬೆಳೆಸಿ ಮತ್ತೆ ಅಲ್ಲಿಂದ ಮೋದಿ ವಿಶೇಷ ವಿಮಾನದ ಮೂಲಕ ತಮಿಳುನಾಡಿನತ್ತ ಹೊರಡಲಿದ್ದಾರೆ. ವಿಜಯಕುಮಾರ್ ಜೊತೆ ಶಿವರಾಮ ಸುಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಮಲ್ಲಿಕಾರ್ಜುನ ಖರ್ಗೆಗೆ ಉಮೇಶ್ ಜಾಧವ್ ಟಾಂಗ್ ಕೊಟ್ಟಿದ್ದಾರೆ. ನನ್ನ ಗುರು ಧರ್ಮ ಸಿಂಗ್ ಇದ್ದಿದ್ರೆ ನಮ್ಗೆ ಇಂತಹ ಸ್ಥಿತಿ ಬರ್ತಿರ್ಲಿಲ್ಲ. ನನ್ನ ಗುರುಗಳು ಹೇಳಿದಂತೆ ನಾನು ರಿಸ್ಕ್ ತಗೊಂಡು ರಾಜೀನಾಮೆ ಕೊಟ್ಟು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಸಿದ್ದರಾಮಯ್ಯ ಅವರು ನಿಜವಾದ ಸಮಾಜವಾದಿಗಳು. ತಾವು ಸಿಎಲ್ಪಿ ಲೀಡರ್ ಆಗಿದ್ದು ಸಚಿವ ಸ್ಥಾನ ಕೊಡಿಸುವಷ್ಟು ಪ್ರಭಾವವಿದ್ರೂ ತಮ್ಮ ಪುತ್ರನಿಗೆ ಸಚಿವ ಸ್ಥಾನ ಕೊಡಿಸಲಿಲ್ಲ. ಇಂಥವ್ರನ್ನ ನೋಡಿ ನಮ್ಮ ನಾಯಕರು ಕಲಿಯಬೇಕಿದೆ ಅಂತ ಖರ್ಗೆ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ್ರು. ಅವರು ನಿಮಗ್ ಗೊತ್ತು, ನಾ ಹೇಳಿ ನಿಮಗ ಕಾಣಲ್ಲ, ಸಣ್ಣ ಹುಡುಗ ಹೇಳ್ತಾನ, ಸಿದ್ದರಾಮಯ್ಯ ಮಗ ಯಾಕೆ ಮಿನಿಸ್ಟರ್ ಆಗಿಲ್ಲ? ಸಿದ್ದರಾಮಯ್ಯ ಮಗನು ಮಿನಿಸ್ಟರ್ ಆಗ್ಬೇಕಾಗಿತ್ತಲ್ಲ. ಸಿದ್ದರಾಮಯ್ಯ ಅವರು ರಾಜಕೀಯ ಸಾಮಾಜಿಕ ನ್ಯಾಯ ಕೊಡೋರು, ನಾ ಬ್ಯಾರ ಬಗ್ಗೆ ಮಾತಾಡಲ್ಲ. ನನಗ್ ಗೊತ್ತಿಲ್ಲ, ಅದು ನಿಮಗ್ ತಿಳ್ಕೋ, ನಾವ್ ಹೇಳಿಕತ್ತೀವಿ. ನಾವು ಸಿದ್ದರಾಮಯ್ಯ ಸಮನ್ವಯ ಸಮಿತಿ ಅಧ್ಯಕ್ಷರು, ಅವ್ರ ಮಗನು MLA, 34,000 ಗೆದ್ದೋ MLA. ಸಿದ್ದರಾಮಯ್ಯ ಮಗ ಅವ್ರು ಮಿನಿಸ್ಟರ್ ಆಗ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ಅವ್ರು ಬ್ಯಾಡ ಅಂದ್ರೆ ಬ್ಯಾಡ ಅಂತಾರೆ ಸಿದ್ದರಾಮಯ್ಯ ಅವರು. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಮೈತ್ರಿ ಮಾಡಿಕೊಳ್ಳುವುದಿಲ್ಲ, ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧಿಸುತ್ತೆ ಅಂತ ದೆಹಲಿ ಕಾಂಗ್ರೆಸ್ ಅಧ್ಯಕ್ಷ ಶೀಲಾ ದೀಕ್ಷಿತ್ ಹೇಳಿದ್ದಾರೆ. ಇನ್ನು ತಮಿಳುನಾಡಲ್ಲಿ DMK ಜೊತೆ ಕಾಂಗ್ರೆಸ್ ಮೈತ್ರಿ ಫೈನಲ್ ಆಗಿದೆ. ಕಾಂಗ್ರೆಸ್ ಹಾಗೂ ಇನ್ನಿತರ ಮಿತ್ರ ಪಕ್ಷಗಳಿಗೆ ತಲಾ 10 ಸೀಟುಗಳನ್ನು ಬಿಟ್ಟುಕೊಡಲಾಗುವುದು. DMK 20 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡುತ್ತೆ ಅಂತ DMK ಅಧ್ಯಕ್ಷ MK Stalin ಹೇಳಿದ್ರು. ಇತ್ತ ದೇಶವೇ ಕುತೂಹಲದಿಂದ ಎದುರು ನೋಡ್ತಾ ಇರುವ 16ನೇ ಲೋಕಸಭೆ ಚುನಾವಣೆ ಮಹಾಸಮರಕ್ಕೆ ಈ ವಾರ ಅಥವಾ ಮುಂದಿನ ವಾರದೊಳಗೆ ದಿನಾಂಕ ಘೋಷಣೆಯಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಭಾರತೀಯ ಸೇನೆ ಹೊಡೆದುರುಳಿಸಿದ ಉಗ್ರರು ಎಷ್ಟು ಅನ್ನೋದಕ್ಕೆ ಪಕ್ಕಾ ಉತ್ತರವೇ ಸಿಗ್ತಿಲ್ಲ. ಇದೇ ಬಿಜೆಪಿ ಹಾಗೂ ವಿಪಕ್ಷಗಳ ನಡುವೆ ಚರ್ಚೆಗೆ ಗ್ರಾಸವಾಗಿತ್ತು. ಈ ನಡುವೆ ಪಾಕ್ ಮಸೂದ್ ಅಜರ್ ಸಹೋದರ ಸೇರಿ 44 ಉಗ್ರರನ್ನು ಬಂಧಿಸಿದೆ. ಇನ್ನು ಸಮುದ್ರಿ ಜಿಹಾದ್ಗೆ ಉಗ್ರರು ಸಜ್ಜಾಗಿದ್ದಾರೆ ಅನ್ನುವ ಸ್ಫೋಟಕ ಸುದ್ದಿಯೂ ಬಯಲಾಗಿದೆ.
પુલવામાની અંદર ઘટના થતાની સાથે જ બધાને એવું હતું કે આ વખતે તો સર્જિકલ સ્ટ્રાઇક ના થઈ શકે, હવે શું થશે, કે એલર્ટનેસ બહુ હતી. પરંતુ મિત્રો, નરેન્દ્ર મોદી સરકારે બરોબર 13માના દિવસે એર સ્ટ્રાઇક કરી 250 થી વધારે આતંકવાદીઓને શોધ. ધ ફોરેન સેક્રેટરી ગેવ અ ફિગર, હી ડિડન્ટ ગેવ અ ફિગર, હી ગેવ અ સ્ટેટમેન્ટ. દેટ ઇઝ ગવર્નમેન્ટ ઓફ ઇન્ડિયાઝ પોઝિશન. ಪಾಕ್ ಉಗ್ರರ ಮೇಲಿನ ದಾಳಿ ವಿಚಾರಕ್ಕೆ ವಿಪಕ್ಷಗಳು ಸಾಕ್ಷಿ ಕೇಳ್ತಿರೋ ವಿಚಾರ ಇಂದು ಪ್ರತಿಧ್ವನಿಸಿದೆ. ಮೊನ್ನೆ ಅಹಮದಾಬಾದ್ನಲ್ಲಿ ಮಾತನಾಡಿದ ಅಮಿತ್ ಶಾ, ನಮ್ಮ ಸೇನೆ 250ಕ್ಕೂ ಹೆಚ್ಚು ಉಗ್ರರನ್ನ ಕೊಂದು ಹಾಕಿದೆ ಎಂದಿದ್ರು. ಆದರೆ ಇಂದು ಮಾತನಾಡಿದ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್, ಹತರಾದ ಉಗ್ರರ ಪಕ್ಕಾ ಲೆಕ್ಕ ಇಲ್ಲ ಎಂದಿದ್ದಾರೆ. ನಿನ್ನೆ ವಾಯುಸೇನೆ ಮುಖ್ಯಸ್ಥರು ಹೇಳಿದಂತೆಯೇ ಸತ್ತವರ ಪಕ್ಕಾ ಲೆಕ್ಕ ಇಲ್ಲ ಎಂದಿದ್ದಾರೆ. ಅಜರ್ ಸಹೋದರ ಅಬ್ದುಲ್ ರೌಫ್ ಬಂಧನ. ಪಾಕ್ನಿಂದ 44ಕ್ಕೂ ಅಧಿಕ ಉಗ್ರರು ಅರೆಸ್ಟ್. ಈ ನಡುವೆ ಭಾರತದ ಏಟಿಗೆ ಬೆಚ್ಚಿ ಬಿದ್ದಿರೋ ಪಾಕಿಸ್ತಾನ, ಜೈಷ್ ಎ ಉಗ್ರ ಮಸೂದ್ ಅಜರ್ ಸಹೋದರ ಮುಫ್ತಿ ಅಬ್ದುಲ್ ರೌಫ್ ಸೇರಿದಂತೆ 44 ಉಗ್ರರನ್ನ ಬಂಧಿಸಿ ವಿಚಾರಣೆ ನಡೆಸಿದೆ. ಇನ್ನೊಮ್ಮೆ ದಾಳಿ ಮಾಡಿದ್ರೆ ಎಲ್ಲದಕ್ಕೂ ಸಿದ್ಧ. ಪಾಕಿಸ್ತಾನಕ್ಕೆ ಮತ್ತೆ ಸೇನೆ ಖಡಕ್ ಎಚ್ಚರಿಕೆ. ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿದ್ರೂ ಪಾಕಿಸ್ತಾನ ಮಾತ್ರ ಏನೂ ಆಗಿಲ್ಲ ಅಂತಿದೆ. ಗಡಿಯಲ್ಲಿ ಕಿರಿಕ್ ಮಾಡೋದನ್ನ ನಿಲ್ಲಿಸಿಲ್ಲ. ಹೀಗಾಗಿ ಮತ್ತೊಮ್ಮೆ ದಾಳಿ ಮಾಡಿದ್ರೆ ಎಲ್ಲದಕ್ಕೂ ಸಿದ್ಧರಿದ್ದೇವೆ ಎಂದು ಸೇನೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿದೆ ಅಂತ ತಿಳಿದು ಬಂದಿದೆ. ಸಮುದ್ರ ಜಿಹಾದ್ಗೆ ಉಗ್ರರ ಸಂಚು. ನೌಕಾ ಸೇನೆಯಿಂದ ಪ್ಲಾನ್ ಬಯಲು. ಈ ನಡುವೆ ಪಾಕ್ ಉಗ್ರರಿಂದ ಸಮುದ್ರ ಜಿಹಾದ್ ಅಂದ್ರೆ ಸಮುದ್ರ ಭಯೋತ್ಪಾದನೆ ಕುರಿತು ಉಗ್ರರಿಗೆ ತರಬೇತಿ ನೀಡುತ್ತಿದೆ. 2008ರಲ್ಲಿ ಸಮುದ್ರದ ಮೂಲಕ ಬಂದು ಮುಂಬೈ ದಾಳಿ ಮಾಡಿದ್ರು. ಈಗಲೂ ಅಂಥದ್ದೇ ದಾಳಿಗೆ ಸ್ಕೆಚ್ ಹಾಕಿದ್ದಾರೆ. ಆದ್ರೆ ಇಂಥದ್ದನ್ನೆಲ್ಲ ಹತ್ತಿಕ್ಕಲು ನಾವು ಕೂಡ ಎಲ್ಲ ರೀತಿ ಸಜ್ಜಾಗಿದ್ದೇವೆ ಎಂದು ಭಾರತೀಯ ನೌಕಾದಳದ ಮುಖ್ಯಸ್ಥ ಸುನಿಲ್ ಲಾಂಬಾ ಹೇಳಿದ್ದಾರೆ. ಇಂಡಿಯಾ ಹೌವರ್ ಫೇಸಸ್ ಅ ಫಾರ್ ಮೋರ್ ಸೀರಿಯಸ್ ವರ್ಷನ್ ಆಫ್ ಟೆರರಿಸಂ, ಸ್ಟೇಟ್ ಸ್ಪಾನ್ಸರ್ಡ್ ಟೆರರಿಸಂ. ಯು ಆಲ್ ವಿಟ್ನೆಸ್ ದ ಹೊರಫಿಕ್ ಸ್ಕೇಲ್ ಆಫ್ ದ ಎಕ್ಸ್ಟ್ರೀಮಿಸ್ಟ್ ಅಟ್ಯಾಕ್ ಇನ್ ದ ಸ್ಟೇಟ್ ಆಫ್ ಇಂಡಿಯನ್ ಸ್ಟೇಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಜಸ್ಟ್ 3 weeks ಅಗೋ. ಒಟ್ಟಿನಲ್ಲಿ ಪಾಕ್ ಮೇಲೆ ಒತ್ತಡ ಹೆಚ್ಚಾದಂತೆ ಸ್ವಲ್ಪ ಬಾಲ ಮುದುರಿಕೊಳ್ತಾ ಇದೆ. ಆದ್ರೆ ಯಾವಾಗ ಏನ್ ಮಾಡುತ್ತೆ ಅಂತ ಹೇಳೋದೇ ಕಷ್ಟವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸಂಸತ್ ದಾಳಿ ರವಾರಿ ಅಫ್ಜಲ್ ಗುರು ಮಗ ಗಾಲಿಬ್ ಗುರು ಬೆಳೆದು ದೊಡ್ಡವನಾಗಿದ್ದಾನೆ. ಡಿಸ್ಟಿಂಕ್ಷನ್ ಅಲ್ಲಿ ಪಿಯುಸಿ ಪಾಸ್ ಮಾಡಿದ್ದು, ವಿದೇಶದಲ್ಲಿ ವ್ಯಾಸಂಗಕ್ಕೆ ಮುಂದಾಗಿದ್ದಾನೆ. ಆದ್ರೆ ಆತನಿಗೆ ಪಾಸ್ಪೋರ್ಟ್ ಸಿಕ್ತಿಲ್ಲ. ಹೀಗಾಗಿ ತನಗೆ ಪಾಸ್ಪೋರ್ಟ್ ಕೊಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾನೆ. ನನ್ನ ಬಳಿ ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದ್ಮೇಲೆ ಪಾಸ್ಪೋರ್ಟ್ ಯಾಕೆ ಕೊಡ್ತಿಲ್ಲ, ದಯಮಾಡಿ ಪಾಸ್ಪೋರ್ಟ್ ಮಾಡಿಕೊಡಿ ಅಂತ ಮನವಿ ಮಾಡಿದ್ದಾನೆ. ಭಾರತಕ್ಕೆ ಅಮೆರಿಕ ದೊಡ್ಡ ಶಾಕ್ ಕೊಟ್ಟಿದೆ. ಭಾರತದ ನಿಗದಿತ ಮೊತ್ತದ ಉತ್ಪನ್ನಗಳಿಗೆ ನೀಡಿರುವ ಶೂನ್ಯ ಆಮದು ತೆರಿಗೆ ಪ್ರಯೋಜನವನ್ನ ಹಿಂಪಡೆಯುವುದಾಗಿ ಅಮೆರಿಕ ಘೋಷಿಸಿದೆ. ಸಾರ್ವತ್ರಿಕ ಆದ್ಯತೆ ವ್ಯವಸ್ಥೆ ಅನ್ವಯ ಭಾರತಕ್ಕೆ ಕೊಟ್ಟ ವಿನಾಯಿತಿ ಇದು. ಇದರ ಅನ್ವಯ ಸದ್ಯ ಭಾರತದ 5.6 ಶತಕೋಟಿ ಡಾಲರ್ ಮೊತ್ತದ ಉತ್ಪನ್ನಗಳನ್ನು ಅಮೆರಿಕಕ್ಕೆ ಸುಂಕರಹಿತವಾಗಿ ಮಾರಾಟ ಮಾಡಬಹುದಾಗಿದೆ. ನಮ್ಮ ಉತ್ಪನ್ನಗಳಿಗೆ ನ್ಯಾಯಸಮ್ಮತವಾದ ಮತ್ತು ಸಮಂಜಸವಾದ ಮಾರುಕಟ್ಟೆ ಕಲ್ಪಿಸುವ ಬಗ್ಗೆ ಭಾರತ ಭರವಸೆ ಕೊಡುತ್ತಿಲ್ಲ. ಅದಕ್ಕೆ ಜಿಎಸ್ಪಿ ಅನ್ವಯ ನೀಡಿದ ಸ್ಥಾನಮಾನವನ್ನು ಹಿಂಪಡೆಯಲು ಉದ್ದೇಶಿಸಿದ್ದೇನೆ ಅಂತ ಅಮೆರಿಕ ಘೋಷಿಸಿದೆ. ಬೆಂಗಳೂರು ನಗರದ ವ್ಯಾಪ್ತಿಗೆ ಸೇರಿದ ಕೆರೆ ಹಾಗೂ ರಾಜಕಾಲುವೆಗಳ ಸುತ್ತ 25 ಮೀಟರ್ನಿಂದ 75 ಮೀಟರ್ವರೆಗೂ ನಿರ್ಬಂಧಿತ ಪ್ರದೇಶ ಅಂದ್ರೆ ಬಫರ್ ಝೋನ್ ಕಾಯ್ದಿರಿಸಬೇಕು ಅನ್ನುವಂತಹ ಎನ್ಜಿಟಿ ಮಧ್ಯಂತರ ಆದೇಶವನ್ನು ಸುಪ್ರೀಂಕೋರ್ಟ್ ರದ್ದು ಮಾಡಿದೆ. ರಾಜ್ಯ ಸರ್ಕಾರದ ಮನವಿ ಪುರಸ್ಕರಿಸಿದ ನ್ಯಾಯಮೂರ್ತಿ ಸಿಕ್ರಿ ನೇತೃತ್ವದ ತ್ರಿಸದಸ್ಯ ಪೀಠ ಈ ಆದೇಶ ರದ್ದುಗೊಳಿಸಿದೆ. ಎನ್ಜಿಟಿಗೆ ನೂತನ ಆದೇಶ ಮಾಡುವಂತೆ ಸೂಚನೆ ಕೊಟ್ಟಿದೆ. ಎನ್ಜಿಟಿ ಹೊರಡಿಸಿದ್ದ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂಕೋರ್ಟ್ ಮೊರೆ ಹೋಗಬೇಕಾಯಿತು. ಈಗ ರಾಜ್ಯ ಸರ್ಕಾರದ ವಾದ ಎತ್ತಿ ಹಿಡಿದ ಸುಪ್ರೀಂ ಎನ್ಜಿಟಿ ಆದೇಶವನ್ನ ರದ್ದು ಮಾಡಿದೆ. ಇಡಿ ಜೊತೆಗೆ ಸಚಿವ ಡಿಕೆ ಶಿವಕುಮಾರ್ಗೆ ಐಟಿ ಕೂಡ ಶಾಕ್ ಕೊಟ್ಟಿದೆ. ಸಚಿವ ಡಿಕೆಶಿಗೆ ನೋಟಿಸ್ ಮೇಲೆ ನೋಟಿಸ್ ಬರ್ತಾ ಇವೆ. ಈಗ ಪ್ರಾಪರ್ಟಿ ಅಟ್ಯಾಚ್ಮೆಂಟಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಐಟಿ ಅಧಿಕಾರಿಗಳು. 15 ದಿನದ ಒಳಗೆ ಬೇನಾಮಿ ಆಸ್ತಿ ಬಗ್ಗೆ ವಿವರಣೆ ಕೊಡಬೇಕು ಅಂತ ಹೇಳಿ ಐಟಿ ನೋಟಿಸ್ ಅನ್ನು ನೀಡಿದ್ದು. ಉತ್ತರ ಕೊಡದಿದ್ದಲ್ಲಿ ಡಿಕೆಶಿಯ ಆಸ್ತಿ ಸೀಸ್ ಮಾಡುವ ಸಾಧ್ಯತೆ ಇದೆ. ಬಿ
ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ 9 ಜಿಲ್ಲೆಗಳಲ್ಲಿ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸುವುದಕ್ಕೆ ವಿನಾಯಿತಿ ನೀಡಲಾಗಿದೆ. ಬಳ್ಳಾರಿ, ರಾಯಚೂರು, ಬೀದರ್, ಕಲಬುರಗಿ, ಯಾದಗಿರಿ, ಕೊಪ್ಪಳ, ಬೆಳಗಾವಿ, ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಹೆಲ್ಮೆಟ್ ಧರಿಸುವುದಕ್ಕೆ ವಿನಾಯಿತಿ ನೀಡಲಾಗಿದೆ. ಈ 9 ಜಿಲ್ಲೆಗಳ ಪೊಲೀಸ್ ವರಿಷ್ಠಾಧಿಕಾರಿಗಳ ವಿನಾಯಿತಿ ಕೋರಿಕೆ ಹಿನ್ನೆಲೆಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಪಿಎಸ್ ಸಿಂಧು ಆದೇಶಿಸಿದ್ದಾರೆ. ಬಳ್ಳಾರಿ ಸೇರಿದಂತೆ 9 ಜಿಲ್ಲೆಗಳಲ್ಲಿ ಈಗಾಗಲೇ ಉರಿಬಿಸಿಲು ಇರುವಂತಹ ಹಿನ್ನೆಲೆಯಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸುವಂತಹ ವಿನಾಯಿತಿಯನ್ನು, ಅಂದರೆ ಧರಿಸದೇ ಇರೋದಕ್ಕೂ ಕೂಡ ಅವಕಾಶವನ್ನು ನೀಡಲಾಗಿದೆ. ಅದರಿಂದ ವಿನಾಯಿತಿಯನ್ನು ಕೂಡ ನೀಡಲಾಗಿದೆ. ಎಡಿಜಿಪಿ ಪಿಎಸ್ ಸಂಧು ಅವರು ಈಗಾಗಲೇ ಇದನ್ನು ಮಾನ್ಯ ಮಾಡಿದ್ದಾರೆ. ಬಳ್ಳಾರಿ, ರಾಯಚೂರು, ಬೀದರ್, ಕಲಬುರಗಿ, ಯಾದಗಿರಿ, ಕೊಪ್ಪಳ, ಬೆಳಗಾವಿ, ವಿಜಯಪುರ ಸೇರಿದಂತೆ ಬಾಗಲಕೋಟೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ. ಇದು ಇವತ್ತಿನ ಅಗ್ರ ರಾಷ್ಟೀಯ ವಾರ್ತೆ. ಈಗ ಮುಂದೈತೆ ಮಾರಿ ಹಬ್ಬ, ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.